ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಶಿವನಿಗೆ ಇಬ್ಬರು ಗಂಡು ಮಕ್ಕಳು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅವರು ಸುಬ್ರಹ್ಮಣ್ಯ ಮತ್ತು ಗಣಪತಿ. ಶಿವನ ಅಂಶದಿಂದ ಹುಟ್ಟಿದ್ದು ಸುಬ್ರಹ್ಮಣ್ಯನಾದರೆ ಪಾರ್ವತಿಯ ಅಂಶದಿಂದ ಹುಟ್ಟಿದ್ದು ಗಣಪತಿ. ಆದರೆ ಶಿವನಿಗೆ ಮೂವರು ಹೆಣ್ಣು ಮಕ್ಕಳು ಕೂಡ ಇದ್ದರೆಂಬುದರ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಹಾಗಾಗಿ ಆ ಬಗ್ಗೆ ಕೆಲ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಿವನ ಮೂರು ಪುತ್ರಿಯರ ಹೆಸರು ಅಶೋಕ, ಸುಂದರಿ, ಜ್ಯೋತಿ ಮತ್ತು ವಾಸುಕಿ. ತನ್ನ ಒಂಟಿತನವನ್ನು ದೂರ ಮಾಡಲು ಪಾರ್ವತಿ ಅಶೋಕ ಸುಂದರಿಗೆ ಜನ್ಮ ನೀಡಿದಳು. ಆಕೆ ಪಾರ್ವತಿಯ ಶೋಕವನ್ನು ದೂರ ಮಾಡಿದ್ದ ಕಾರಣಕ್ಕಾಗಿ ಮತ್ತು ಆಕೆ ಸುಂದರವಾಗಿದ್ದ ಕಾರಣಕ್ಕಾಗಿ ಆಕೆಗೆ ಅಶೋಕ ಸುಂದರಿ ಎಂದು ನಾಮಕರಣ ಮಾಡಲಾಯಿತು. ಅಶೋಕ ಸುಂದರಿಯನ್ನು ಗುಜರಾತ್ನ ದೇವಸ್ಥಾನವೊಂದರಲ್ಲಿ ಪೂಜಿಸಲಾಗುತ್ತೆ. ಇನ್ನು ಎರಡನೆಯ ಪುತ್ರಿ ಜ್ಯೋತಿ. ಜ್ಯೋತಿ ದೇವಿಗೆ ಜ್ವಾಲಾಮುಖಿ ಅಂತಾನೂ ಕರೆಯಲಾಗುತ್ತೆ. ಯಾಕಂದರೆ ಮೊದಲ ಕಥೆಯ ಪ್ರಕಾರ ಈಕೆ ಶಿವನ ತೇಜಸ್ಸಿನಿಂದ ಜನಿಸಿದವಳು. ಎರಡನೆಯ ಕಥೆಯ ಪ್ರಕಾರ ಪಾರ್ವತಿಯ ನೆತ್ತಿಯ ಬಿಸಿಯಿಂದ ಜನಿಸಿದವಳು. ಹಾಗಾಗಿ ಈ ದೇವಿಗೆ ಜ್ಯೋತಿ ಎಂದು ನಾಮಕರಣ ಮಾಡಲಾಯಿತು. ತಮಿಳುನಾಡಿನ ದೇವಸ್ಥಾನವೊಂದರಲ್ಲಿ ಜ್ಯೋತಿ ಮಾತೆಯನ್ನು ಪೂಜಿಸಲಾಗುತ್ತೆ. ಇನ್ನು ಮೂರನೆಯವಳು ವಾಸುಕಿ. ಒಮ್ಮೆ ಕದ್ರಾದೇವಿಯ ಮೂರ್ತಿಯ ಮೇಲೆ ಶಿವನ ಬೆವರು ಬಿತ್ತಂತೆ. ಹೀಗಾಗಿ ವಾಸುಕಿ ಜನಿಸಿದಳು ಎಂದು ಹೇಳಲಾಗುತ್ತೆ. ಈಕೆಯನ್ನು ಮನ್ಸಾದೇವಿ ಅಂತಾನೂ ಕರೆಯಲಾಗುತ್ತೆ. ಬಂಗಾಳದ ಹಲವು ದೇವಸ್ಥಾನಗಳಲ್ಲಿ ಈಕೆಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.